लक्षांतर रूपाय भ्रष्टाचार नड़ीता लंचकोरतन नड़ीता प्रति दिवस साबिया सैफिया कुटुंबस्थर रीतली प्रतिदिन ना अंदे बारीगू हूँ सारी हिंदू ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ನಿಮಗೊಂದು ಘಟನೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೃದಯ ಹಿಂಡುವಂತ ಘಟನೆ ದೆಹಲಿಯ ಪೊಲೀಸ್ ಅಧಿಕಾರಿ ಸಿವಿಲ್ ಡಿಫೆನ್ಸ್ ಸರ್ವಿಸ್ನ ಮಹಿಳಾ ಅಧಿಕಾರಿ ಸಾಬಿಯಾ ಸೈಫಿ ಇವರ ಮೇಲೆ ಇತ್ತೀಚೆಗೆ ಅತ್ಯಾಚಾರ ಆಗುತ್ತೆ ಅತ್ಯಾಚಾರ ಎಷ್ಟರ ಮಟ್ಟಿಗೆ ಗೋರವಾಗಿದೆ ಅಂತಂದ್ರೆ ಆಕೆಯ ಮರ್ಮಾಂಗವನ್ನ ವಿರೂಪಗೊಳಿಸಲಾಗಿರುತ್ತದೆ ಅವರ ದೇಹವನ್ನು ಸುಮಾರು 50 ಕ್ಕೂ ಹೆಚ್ಚು ಬಾರಿ ಇರ್ದಿದ್ರು ಅನ್ನೋ ಅಂಶವನ್ನ ಪೊಲೀಸ್ ತನಿಖೆಯಲ್ಲಿ ಕಂಡುಬರ್ತದೆ ಸಾಬಿಯಾ ಸೈಫಿ ಪೊಲೀಸ್ ಅಧಿಕಾರಿ ಆಗಿದ್ರು ನಾಪಕ ಇರಬೇಕು ನಮ್ಮೆಲ್ಲರಿಗೂ ಕೂಡ ಅವರ ಸ್ತನಗಳನ್ನು ಕತ್ತರಿಸಿ ಹಾಕಿತ್ತು ಅವರ ದೇಹಕ್ಕೆ ನಾನು ಆಗ್ಲೇ ಹೇಳಿದ ಹಾಗೆ 50 ಬಾರಿಗೂ ಹೆಚ್ಚು ಸಾರಿ ಇರ್ದು ಕೊಂದಿದ್ರು ದೆಹಲಿಯ ಮ್ಯಾಜಿಸ್ಟ್ರೇಟ್ ಕಚೇರಿಯಲ್ಲಿ ಪ್ರತಿ ದಿವಸ ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆಯತಾ ಇತ್ತು ಲಂಚಕೋರತನ ನಡೆಯತಾ ಇತ್ತು ಪ್ರತಿ ದಿವಸ ಸಾಬಿಯಾ ಸೈಫಿ ಅವರ ಕುಟುಂಬಸ್ಥರು ಹೇಳೋ ರೀತಿಯಲ್ಲಿ ಪ್ರತಿದಿನ 3 ರಿಂದ 4 ಲಕ್ಷ ರೂಪಾಯಿಗಳಷ್ಟು ಹಣ ಅಲ್ಲಿ ಕಲೆಕ್ಟ್ ಆಗ್ತಾ ಇತ್ತು ಅಲ್ಲಿ ಪ್ರತಿ ದಿವಸ ಭ್ರಷ್ಟಾಚಾರದ ರೂಪದಲ್ಲಿ ಕಲೆಕ್ಟ್ ಆಗ್ತಾ ಇದ್ದ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಹಣವನ್ನ ಸೆಪರೇಟ್ ಆಗಿ ಅಂದ್ರೆ बड़ा ऐनो गुप्त कूड़ीड़ोदे विशेषवाद लाकर् व्यवस्थे अवंत आरोप साबिया सैफिया मनवर मातर आगे साबिया सैफिया अत्याचार आरोप शरण व्यक्ति है आके अब अनैतिक संबंध आगे नानु आके साबिया सैफिया ಮನೆಯವರು ಹೇಳೋ ಒಂದು ರೀತಿಯಲ್ಲಿ ಅವರ ತಂದೆ ತಾಯಿ ಹೇಳೋ ರೀತಿಯಲ್ಲಿ ಇಲ್ಲ ಇದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫೀಸ್ ನಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರಗಳನ್ನ ಬಹುಶಃ ನನ್ನ ಮಗಳು ಬಯಲಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ಲು ಅದರ ಮುಚ್ಚಿ ಹಾಕೋದಕ್ಕೆ ಇಷ್ಟು ಬರ್ಬರವಾಗಿ ಆಕೆಯನ್ನ ಕೊಲೆ ಮಾಡಲಾಗಿದೆ ಅನ್ನೋದು ಆರೋಪ ಆ ಮನೆಯವರು ಇದು ಒಂದು ಕಡೆ ಇರಲಿ ಇಷ್ಟು ಬರ್ಬರವಾಗಿ ಒಬ್ಬ ಹೆಣ್ಣುಮಗಳನ್ನ ಕೊಲೆ ಮಾಡಿರುವಂತದ್ದು ಒಂದು ಕಡೆ ಇನ್ನೊಂದು ಕಡೆ ಈ ವಿಷಯವನ್ನ ನಿಮ್ಮ ಮುಂದೆ ತರ್ತಾ ಇರುವಂತ ನನ್ನ ಉದ್ದೇಶ ಏನು ಅಂತಂದ್ರೆ ಈ ದೇಶದಲ್ಲಿ ಪ್ರತಿ ಅತ್ಯಾಚಾರ ಮತ್ತು ಹಲ್ಲೆ ಕೊಲೆಗಳನ್ನು ಅದರಲ್ಲೂ ಕೂಡ ಮುಖ್ಯವಾಗಿ ಮಹಿಳೆಯರ ಮೇಲೆ ನಡೆಯುವಂತ ಮಕ್ಕಳ ಮೇಲೆ ನಡೆಯುವಂತ ಅತ್ಯಾಚಾರ ಹಲ್ಲೆ ಕೊಲೆ ಇವುಗಳನ್ನೆಲ್ಲ ಧರ್ಮದ ಆಧಾರದಲ್ಲಿ ಜಾತಿಯ ಆಧಾರದಲ್ಲಿ ನೋಡುವಂತ ಈನ ಮನಸ್ಥಿತಿ ಈ ದೇಶದಲ್ಲಿ ಮನೆ ಮಾಡಿದೆ ಅದರಲ್ಲೂ ಕೂಡ ಹೋರಾಟಗಾರರು ಮಹಿಳಾ ಪರವಾದಂತ ಹೋರಾಟಗಾರರು ಪ್ರಗತಿ ಪರವಾದಂತ ಹೋರಾಟಗಾರರು ಒಬ್ಬ ಮೈಸೂರಿನಲ್ಲಿ ಅತ್ಯಾಚಾರದ ಹೆಣ್ಣುಮಗಳ ಬಗ್ಗೆ ಇಷ್ಟು ದೊಡ್ಡ ಧ್ವನಿಯನ್ನು ಎತ್ತಿದ್ರು ತಗಿಬೇಕು ಆ ತರದ ಧ್ವನಿಗಳು ಹೊರಗಡೆ ಬರಬೇಕು ಇದು ನಮ್ಮ ಆಶಯ ಕೂಡ ನಿರ್ಭಯ ಪ್ರಕರಣದಲ್ಲಿ ಇಡೀ ದೇಶ ಹೇಗೆ ತನ್ನ ದುಃಖವನ್ನ ತೊಡ್ಕೊಳ್ತು ಆಕ್ರೋಶವನ್ನ ಹೊರಗಾಕ್ತು ಹೇಗೆ ಆ ನಿರ್ಭಯ ಪರವಾಗಿ ನಾವಿದ್ದೀವಿ ಅನ್ನೋ ಧ್ವನಿಯನ್ನು ಎತ್ತಿತು ಅದು ಸ್ವಾಗತಾರ್ಹ ನಾವು ಅದನ್ನು ಸ್ವಾಗತಿಸಬೇಕು ಆದರೆ ಅದೇ ರೀತಿಯ ಧ್ವನಿಗಳು ದಾನಮ್ಮ ಸತ್ತಾಗ ದಾನಮ್ಮನ ಮೇಲೆ ಅತ್ಯಾಚಾರ ಆದಾಗ ಇಲ್ಲ ಕೇವಲ ದಲಿತ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆದಾಗ ದಲಿತ ಸಮುದಾಯದವರು ಮಾತ್ರ ಹೊರಗಡೆ ಬರಬೇಕು ಅಪವಾದಿಗಳು ಇದ್ದಾವೆ ಕೆಲವು ಪ್ರಗತಿಪರ ಚಿಂತಕರು ಕೆಲವು ಪ್ರಗತಿಪರ ಹೋರಾಟಗಾರರು ಬಂದಿದ್ದು ಹೌದು ಇಲ್ಲ ಅಂತ ಅಲ್ಲ ಆದರೆ ನಿರ್ಭಯ ಪ್ರಕರಣದಲ್ಲೋ ಮತ್ತೆ ಯಾವುದೋ ಪ್ರಕರಣದಲ್ಲೋ ಬರುವಂತ ಆ ಬಹುದೊಡ್ಡ ಮಟ್ಟದ ಆಕ್ರೋಶ ನ್ಯಾಯ ಕೇಳುವಂತ ಧ್ವನಿಗಳು ದಾನಮ್ಮನ ಪ್ರಕರಣದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಆದರೆ ಅದೇ ಸಾಬಿಯಾ ಸೈಫಿ ಮುಸಲ್ಮಾನ ಹೆಣ್ಣುಮಗಳು ಅನ್ನೋ ಒಂದೇ ಕಾರಣಕ್ಕೆ ಆ ಧ್ವನಿ ಅಡಗೇ ಹೋಗುತ್ತೆ ಇನ್ನಿಲ್ವೇ ಇಲ್ವೇನೋ ನ್ಯಾಯವನ್ನ ಕೇಳೋರು ಯಾರು ಇಲ್ವೇನೋ ಆ ಮುಸಲ್ಮಾನ ಹೆಣ್ಣುಮಗಳ ಪರವಾಗಿ ಅನ್ನುವಂತ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗೋಗಿದೆ ನಾನು ಆಗ್ಲೇ ದಿನಾಂಕ ಹೇಳಿದೆ ಕಳೆದ ಆಗಸ್ಟ್ 26ನೇ ತಾರೀಕು ಈ ಘಟನೆ ನಡೆದಿರುವಂತದ್ದು ಸಾಬಿಯಾ ಸೈಫಿ ಅನ್ನುವಂತ ಪೊಲೀಸ್ ಅಧಿಕಾರಿ ಹೆಣ್ಣುಮಗಳು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುತ್ತೆ ಪೊಲೀಸ್ ಅಧಿಕಾರಿ ಹೆಣ್ಣುಮಗಳ ಮೇಲೆ ಇಷ್ಟು ಗೋರವಾದ ಅತ್ಯಾಚಾರ ಮತ್ತು ಕೊಲೆಯಾಗಿದೆ ದೇಶ ಮಾತಾಡ್ತಾ ಇಲ್ಲ ಮಾಧ್ಯಮಗಳು ಅತಿ ಮುಖ್ಯವಾಗಿ
ಅಧಿಕಾರಸ್ಥರ ಹೆಂಜಲು ನೆಕ್ಕುವ ಅಧಿಕಾರಸ್ಥರ ಬೂಟು ನೆಕ್ಕೋದಕ್ಕೆ ಅಂತಲೇ ಸೀಮಿತವಾಗಿರುವಂತ ಈ ಮಾಧ್ಯಮಗಳು ಪ್ರತಿಯೊಂದು ಅತ್ಯಾಚಾರವನ್ನ ಕೊಲೆಯನ್ನ ಅದರಲ್ಲೂ ಕೂಡ ಮುಖ್ಯವಾಗಿ ನಾನು ಆಗಲೇ ಹೇಳಿದೆ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆಗಳನ್ನ ಧರ್ಮದ ಆಧಾರದಲ್ಲಿ ನೋಡುವಂತದ್ದು ಜಾತಿಯ ಆಧಾರದಲ್ಲಿ ನೋಡುವಂತದ್ದು ಭಯೋತ್ಪಾದಕರನ್ನು ಕೂಡ ಧರ್ಮ ಮತ್ತು ಜಾತಿಯನ್ನ ಮುಂದಿಟ್ಟುಕೊಂಡು ಬಿಂಬಿಸುವಂತದ್ದು ಸಾಬಿಯಾ ಸೈಫಿ ಒಬ್ಬ ಹೆಣ್ಣುಮಗಳು ಅದರಲ್ಲೂ ಕೂಡ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಹೆಣ್ಣುಮಗಳು ಆಕೆ ಬಗ್ಗೆ ಇವತ್ತು ಯಾರು ಧ್ವನಿ ತೆಗಿತಾ ಇಲ್ಲ ಅಂತಂದ್ರೆ ಮಾಧ್ಯಮಗಳು ಅದರ ಬಗ್ಗೆ ಮಾಧ್ಯಮಗಳು ಈಗ ಧ್ವನಿ ಎತ್ತದ ಕೂಡಲೇ ಅವಕ್ಕೆ ಏನು ಸತ್ತಂತ ಹೆಣ್ಣುಮಗಳು ಎದ್ದು ಬರ್ತಾಳೆ ಅಂತ ಅಲ್ಲ ಆದರೆ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅತ್ಯಾಚಾರಗಳು ಆಗ್ತಾ ಇದ್ದಾವೆ ಅನಾಚಾರಗಳು ಆಗ್ತಾ ಇದೆ ಪೊಲೀಸ್ ಇಲಾಖೆ ಹೆಣ್ಣುಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ ದುಷ್ಟರು ಭ್ರಷ್ಟಾಚಾರದ ಕಾರಣಕ್ಕೆ ಈ ರೀತಿ ಒಂದು ಹೆಣ್ಣುಮಗಳ ಕೊಲೆ ಆಗಿದೆ ಅನ್ನುವಂತ ಒಂದು ಜಾಗೃತಿಯನ್ನು ಮೂಡಿಸಬೇಕಾಗಿರೋ ಜವಾಬ್ದಾರಿ ಆಮೇಲಿತ್ತು ಮಾಧ್ಯಮಗಳು ಅದನ್ನು ಸೋತಿದ್ದಾರೆ ಮಾಧ್ಯಮಗಳಿಗೆ ಇಲ್ಲಿ ಅಧಿಕಾರಸ್ಥರು ಮುಖ್ಯ ಮಾಧ್ಯಮಗಳಿಗೆ ಇಲ್ಲಿ ತಮ್ಮ ಜಾತಿ ಧರ್ಮ ಮುಖ್ಯ ಮಾಧ್ಯಮಗಳಿಗೆ ಇಲ್ಲಿ ತಾವು ವಿರೋಧ ಮಾಡುವಂತ ಪಕ್ಷಗಳ ವಿರುದ್ಧ ಮಾತ್ರ ಮಾತಾಡೋದು ಅವರ ಆದ್ಯತೆ ಆಗಿದೆ ತಮ್ಮ ನಿಶ್ಚಯ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಅಂತ ಮಾತಾಡುವ ಧೈರ್ಯ ಇಲ್ಲ ಯಾಕೆಂದ್ರೆ ಅವರಿಗೆ ಪ್ಯಾಕೇಜ್ ಬೇಕು ಹಿಂಗಾಗಿದೆ ದೇಶದ ಪರಿಸ್ಥಿತಿ ಎಲ್ಲೋ ಕೆಲವೇ ಕೆಲವು ಸಂಘಟನೆಗಳು ಕೇವಲ ಒಂದೆರಡು ರಾಜಕೀಯ ಪಕ್ಷಗಳು ಇವತ್ತು ಸಾಬಿಯಾ ಸೈಫಿಗೆ ನ್ಯಾಯ ಬೇಕು ಅಂತ ದೊಡ್ಡ ಧ್ವನಿನಲ್ಲಿ ಹೋರಾಟ ಮಾಡ್ತಾ ಇದೆ ಆದರೆ ಅದು ಅರಣ್ಯರೋಧನ ಆಗ್ತಿದೆ ಅಧಿಕಾರಸ್ಥರಿಗೆ ಅದು ಬಿಸಿ ಮುಟ್ತಾ ಇಲ್ಲ ಈ ಇಡೀ ದೇಶ ಮನುಷ್ಯತ್ವ ಕಳ್ಕೊಂಡಿದ್ಯಾ ಅನ್ನೋ ಆತಂಕ ನನ್ನ ಕಾಡ್ತಾ ಇದೆ ಈ ಘಟನೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೊನ್ನೆ ಕೂಡ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ದಲಿತ ಹೆಣ್ಣುಮಕ್ಕಳ ಮೇಲೆ ನಡೆದಂತಹ ಅಲ್ಲೇ ಘಟನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಅದು ಕೂಡ ಜಾತಿ ಧರ್ಮದ ಕಾರಣಕ್ಕೆ ಮುಚ್ಚೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಹೆಣ್ಣುಮಕ್ಕಳು ನಾವು ಭಯ ಬಿದ್ದು ಇನ್ನು ಮುಂದೆ ಕಾಲೇಜ್ಗೆ ಹೋಗ್ಲಾರವು ಅಂತ ನಿಂತಿರುವಂತಹ ಸಂದರ್ಭದಲ್ಲಿ ಈ ರೀತಿ ಹೆಣ್ಣುಮಗಳು ಒಬ್ಬ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣುಮಗಳು ಸಾಬಿಯಾ ಸೈಫಿ ಅನ್ನೋ ಕಾರಣಕ್ಕೆ ಆಕೆ ಅತ್ಯಾಚಾರದ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ ನಾವು ಅಂತ ಬಾಯಿ ಮುಚ್ಚಿಕೊಂಡು ಕೂತಿರೋ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕಾಗಿರೋದು ನ್ಯೂಸ್ 14 ನ ಕರ್ತವ್ಯ ಜವಾಬ್ದಾರಿ ನಮ್ಮ ಆದ್ಯತೆ ಆಗಿದೆ ಅಂತ ಹೇಳ್ತಾ ಈ ಘಟನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥದ್ದು ಸರ್ಕಾರಗಳನ್ನ ಆಗ್ರಹಿಸಬೇಕಾಗಿರುವಂಥದ್ದು ಮತ್ತೆ ಇನ್ನು ಮುಂದೆ ಇಂಥ ದುಷ್ಟ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಸಮಾಜವನ್ನ ಹೇಗೆ ನಾವು ಜಾಗೃತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ನಮಸ್ಕಾರ